ಸ್ಯಾಂಡಲ್ವುಡ್ಗೆ ಒಂದು ಅಂಡರ್ ವರ್ಲ್ಡ್ ಲೋಕವನ್ನು ತೆರೆದಿಟ್ಟವರು ನೀವು ಇಲ್ಲೂ ಕೂಡ ಈಗ ಗ್ಯಾಂಗ್ಸ್ಟರ್ ಇನ್ನೊಂದು ಕಡೆ ಏರ್ಫೋರ್ಸ್ ಆಫೀಸರ್ ಅನ್ನುವ ರೀತಿಯಲ್ಲಿ ಈಗ ಈ ಚಿತ್ರ ನಾವು ನೋಡ್ತಾ ಇರುವಂಥದ್ದು ಗ್ಯಾಂಗ್ಸ್ಟರ್ ಪಾತ್ರ ನಿಮ್ಗೆ ಏನಾದರೂ ಚಾಲೆಂಜಿಂಗ್ ಆಗಿದೆಯಾ ಹೇಗೆ ಇಲ್ಲ ಆ್ಯಕ್ಚುಲಿ ಕೆಲವು ಫೈಟ್ಸು ಕೆಲವು ಸಿಚುವೇಶನ್ ಅದು ಎಲ್ಲರಿಗೂ ಇರುತ್ತೆ ಎನಿ ಸಿನಿಮಾ ಇಟ್ ಇಸ್ ನಾಟ್ ಎನ್ ಈಸಿ ನೀವು ನೋಡೋ ಅಷ್ಟು ಈಸಿಯಾಗಿ ಯಾವುದು ಸಿನಿಮಾ ಇರಲ್ಲ ಒಂದು ಯಾವುದೋ ಸಾಂಗ್ ಅದು ಕೂಡ ಈಸಿ ಇರಲ್ಲ ಒಂದು ಡ್ಯಾನ್ಸ್ ಇರ್ಬೋದು ಅದು ಒಂದು ನಾರ್ಮಲ್ ಒಂದು ಸಾಂಗು ಕೂಡ ಒಂದು ಗ್ಲಾಮರಸ್ ಸಾಂಗ್ ಯಾವುದೋ ಮಾಡಿದ್ರು ಅದು ಈಸಿ ಇರಲ್ಲ ಎಲ್ಲವೂ ಡಿಫಿಕಲ್ಟೀಸ್ ಇರುತ್ತೆ ನೋಡೋರಿಗೆ ಮಾತ್ರ ವಾವ್ ಅನ್ಸುತ್ತೆ ಅದು ಅಷ್ಟೇ ಹೊರ್ತು ಸೊ ಇದರಲ್ಲೂ ಅಷ್ಟೇ ಆ್ಯಕ್ಚುಲಿ ಫೈಟ್ಗಳು ಕೆಲವು ಸತಿ ಏನು ಒಂದೇ ದಿನ ಮುಗ್ಸೋಕ್ಕಾಗಲ್ಲ ಕೆಲವು ಕಂಟಿನ್ಯೂಟಿಗಳಾಗಿರುತ್ತೆ ಮೈ ಎಲ್ಲ ಕೆಸರಾಗಿರುತ್ತೆ ಮಾನ್ಯ ದಿನ ಬಂದು ಅದೇ ಮತ ಗೆಟಪ್ ಇದೆಯಲ್ಲ ಏನು ಹೇಳಿ ಅದರದ್ದೇ ಚಾಲೆಂಜ್ ಇರುತ್ತೆ ಆಮೇಲೆ ನೈಟು ಚಳಿ ಇರುತ್ತೆ ನೈಟ್ ವರ್ಕ್ ಮಾಡಬೇಕು ರೈನ್ ಎಫೆಕ್ಟ್ ಇರುತ್ತೆ ವರ್ಕ್ ಮಾಡಬೇಕು ಆ ಥರ ಇದ್ದೇ ಇರುತ್ತೆ ಅದು ಎಲ್ಲರಿಗೂ ಎಲ್ಲ ಸಿನಿಮಾದಲ್ಲೂ ಇರುತ್ತದೆ ಯಾಕಂದರೆ ನಮ್ಗೆ ಆ ಥರ ವಿಶುಲಿ ತೋರಿಸಬೇಕು ಅಂದಾಗ ಆ ಒಂದು ನಾವು ಅದನ್ನ ಮಾಡಲೇಬೇಕಾಗತ್ತೆ ಸೊ ಆ ಥರದ್ದು ತುಂಬಾ ಇದೆ ಇದರಲ್ಲಿ ನೀವು ಏನಾದರೂ ಇಲ್ಲ ಪ್ರಿಪ್ರೇಷನ್ ಅಂದ್ರೆ ಈ ಆ್ಯಕ್ಚುಲಿ ಏನು ಹೇಳಿ ಆ ಒಂದು ಏನು ರೆಟ್ರೋ ಸ್ಟೈಲ್ಗೆ ಗೆಟಪ್ಸ್ಗಳಿರ್ಬೋದು ಆ ಆ ಪರ್ಸ್ನಾಲ್ಟಿ ಇರ್ಬೋದು ಎಲ್ಲವೂ ಕೌಂಟ್ ಆಗುತ್ತೆ ಅದಕ್ಕೆ ಆ್ಯಕ್ಚುಲಿ ಈ ಈ ತರ ಪಿಕ್ಚರ್ಗಳಿಗೆ ಸರಿ ಇಲ್ಲಿ ಈಗ ಶ್ರೇಯೇಶ್ ಜೊತೆ ಒಂದು ಸಾಂಗ್ ಇದೆ ಇಲ್ಲ ಅವರು ಸಪರೇಟ್ ಸಾಂಗ್ ಇದೆ ಅವರನ್ನ ಇಲ್ಲಿ ನಾವು ಮಹಾರಾಣಿಯಾಗಿ ನೋಡೋದಿಕ್ಕೂ ಸಾಧ್ಯ ಇದೆ ಈಗ ಎಲ್ಲರಿಗೂ ಅದೇ ಕುತೂಹಲ ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನನಗೆ ಟ್ರೇಲರ್ ನೋಡಿದ್ ಪ್ರತಿಯೊಂದಲ್ಲೂ ಒಂದೊಂದು ಕತೆ ಕಾಣಿಸ್ತಾ ಇದೆ ಅಂತ ಹೇಳಿ ಈಗ ಇಬ್ರು ಮಕ್ಕಳು ಕಾಣಿಸ್ತಾರೆ ಒಂದ್ಸಲ ಶ್ರೇಯಾಶ್ ಮಹಾರಾಣಿಯಾಗಿ ಕಾಣಿಸ್ತಾರೆ ಇನ್ನೊಂದು ಕಡೆ ಅವರು ಜೈಲಲ್ಲಿ ಇರುವಂತದ್ದು ಕಾಣುತ್ತೆ ಎರಡು ಮಕ್ಳು ಕಾಣುತ್ತೆ ಅವರೇ ಸುದೀಪ್ ಮತ್ತು ಉಪೇಂದ್ರನ ಅಥವಾ ಉಪೇಂದ್ರನ ಎರಡು ಪಾತ್ರದಲ್ಲಿ ಕಾಣಿಸ್ಕೊಂಡಿದ ಏನ್ ಸರ್ ಇದು ಹೇಗೆ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕಾ ಇವಾಗ ಹೇಳ್ಬಿಟ್ರೆ ಹೇಳ್ಬಿಡ್ಲಾ ಫುಲ್ ಕತೆ ಎಲ್ಲ ನೀವು ಹೇಳ್ತೀರಾ ನನಗೇನಿಲ್ಲ ಹೇಳ್ಬಿಡ್ತಿಲ್ಲ ಅದೆಲ್ಲ ನೋಡಿ ಆ್ಯಕ್ಚುಲಿ ಅದೆಲ್ಲ ಆ ಇಂಟ್ರೆಸ್ಟ್ ಇರಬೇಕು ಆ್ಯಕ್ಚುಲಿ ಬಟ್ ಒಂದಂತೂ ಏನೇನೋ ಎಕ್ಸ್ಪೆಕ್ಟೇಷನ್ ಅದನ್ನ ನೋಡಿ ಇಟ್ಕೊಂಬೇಡಿ ಓ ಇವರಿಬ್ರು ಅಣ್ಣ ತಮ್ಮ ಏನೋ ದೊಡ್ಡ ಕ್ಲಾಚಿರ ಹಂಗೆಲ್ಲ ಇಟ್ಕೊಬೇಡಿ ಸಿ ನಾನು ಅದಕ್ಕೆ ಹೇಳಿದೆ ಆ್ಯಕ್ಚುಲಿ ಏನು ಹೇಳಿ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೂ ಭ್ರಮ ನಿರಸನ ಆಗುತ್ತೆ ನಾವು ಏನೇನೋ ಅಂದ್ಕೊಂಡ್ರು ಕೂಡ ಸಿ ನೀವೇನು ಟ್ರೈಲರ್ ನೋಡಿದಿರೋ ಟೀಸರ್ ನೋಡಿದಿರೋ ಅದು ಹಂಗೇ ಇರೋದು ಸಿನಿಮಾ

ಇಲ್ಲ ಸರ್ ಈ ಸಿನಿಮಾ ಮುಂದೆ ಯಾರ ಬೇರೆಯವ್ರ ಕೂತ್ರೆ ಎಲ್ಲ ಬಾಯ್ ಬಿಡಿಸ್ಬಿಡ್ತೀರಾ ನೀವು ಇಡೀ ಕತೆನೆ ಹೇಳ ಚಂದ್ರಕಾಯಿ ಹೇಳಿ ಅನ್ಸುತ್ತೆ ನಾನ್ ಇನ್ನೂ ಜಾಸ್ತಿ ಜನ ಅಲ್ಲಿ ನೋಡಬಹುದು ಇಲ್ಲ ಹಾಗಲ್ಲ ಆಕ್ಚುಲಿ ನಾವು ಮಾತಾಡೋದರಿಂದ ಏನ ಬರ್ತಾರೆ ಅನ್ನೋದು ಅದು ಅಲ್ವೇ ಅಲ್ಲ ನಾನು ಆ ಟ್ರೈಲರ್ ನಿಮ್ಗೆ ಕತೆ ಪಿಕ್ಚರ್ ಎಲ್ಲ ಹೇಳದ್ ಅದೇ ಜನನ್ ಕರೆಯೋದು ಥಿಯೇಟ್ರಿಗೆ ನೀವು ಮೂರು ಜನನ ಒಂದೇ ಫ್ರೇಮಲ್ಲಿ ನೋಡುವಂಥ ಅವಕಾಶ ಅಂತ ಪ್ರೇಕ್ಷಕರಿಗೆ ಸಿಕ್ಕಿದೆ ಸೊ ಈ ಮೂಲಕ ಜನರಿಗೆ ಏನು ಹೇಳೋದಕ್ಕೆ ಬಯಸಿ ಯಾಕಂದ್ರೆ ಬೇರೆ ಮೆಸೇಜ್ ಒಂದು ಕಡೆ ಇತ್ತು ಹೇಳ್ತೀನಿ ನೀವು ಆಯ್ತು ಅಂತ ಓಕೆ ಹೇಳ್ತೀನಿ ಇವಾಗ ಕಬ್ಜಾ ನಾನು ಹೇಳ್ದಂಗೆ ಒಂದು ಫುಲ್ ಒಂದು ಕೇಸರಿ ಭಾತನ್ಗಳೇ ಒಂದು ಅಥವಾ ಬಿರಿಯಾನಿ ರೆಡಿ ಇದೆ ಅದ್ರದ್ದು ಒಂದು ಸ್ವಲ್ಪ ತೆಗೆದು ಟೀಸರ್ ಥರ ಕೊಟ್ಟಿದ್ವಿ ನಿಮ್ಗೆ ಇಷ್ಟ ಆಯಿತು ಇನ್ನೊಂದು ಸ್ವಲ್ಪ ಕೊಟ್ವಿ ನಿಮ್ಗೆ ಅದ್ರ ಜೊತೆಲೆಲ್ಲ ಚಿಕನ್ನು ಮಟನ್ ಏನದು ಅಂತ ಕೊಟ್ಟಿದ್ದೀವಿ ಅದನ್ನು ನೋಡಿದೀರ ಖಂಡಿತ ನೀವು ಏನು ತಿಂದಿದ್ದೀರೋ ಅದೇ ಅಲ್ಲಿರುತ್ತೆ ಬಿಗ್ಗರ್ ಲೆವೆಲಲ್ಲಿರುತ್ತೆ ಒಂದು ಡೈಲಾಗ್ ಮೂಲಕ ಮುಗಿಸೋಣ ಅಂತ ಅನ್ಕೊಂಡು ಇದೇ ಡೈಲಾಗ್ ಥರ ಇತ್ತಲ್ಲ ಸರ್ ಅದು ನೀವು ಅವರಿಗೆ ಜನರಿಗೆ ಬರಕ್ಕೆ ಹೇಳಿದ್ದು ನಿಮ್ಮ ಡೈಲಾಗ್ ಡೈಲಾಗ್ ಅಲ್ಲಿ ನೋಡಲಿ ಸುಮ್ಮನೆ ಇಲ್ಲಿ ಕೇಳ್ಬೋಡಿ ನೀವು ಇಲ್ಲಿವರೆಗೂ ಕಬ್ಜಾ ಯಾವ ರೀತಿಗೆ ಸಿನಿಮಾ ಇಡೀ ಒಂದು ಚಿತ್ರರಂಗವನ್ನು ಕಬ್ಜಾ ಮಾಡಿದೆ ನೋಡಿದ್ವಿ ಚಿತ್ರರಂಗ ಆ ರೀತಿ ಅಂತ ಕಬ್ಜಾ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಪ್ರಜಾಕೀಯ ಎಷ್ಟು ಕಬ್ಜಾ ಮಾಡುತ್ತೆ ನನ್ನ ಫೈನಲ್ ಕ್ವಶನ್ ಇಷ್ಟೇ ಪ್ರಜಾಕೀಯ ನೀವು ಕಬ್ಜಾ ಮಾಡೋಕ್ಕೆ ಮಾಡಿರೋದು ಮತದಾರರು ಕಬ್ಜಾ ಮಾಡಲಿ ಅಂತ ಮಾಡಿರೋದೇ ಪ್ರಜಾಕೀಯ ನಾಯಕರು ಕಬ್ಜಾ ಮಾಡೋದಕ್ಕಾಗಲಿ ಹೀರೋಗಳು ಕಬ್ಜಾ ಮಾಡೋದಕ್ಕಾಗಲಿ ಅಲ್ಲ ಇದುವರೆಗೂ ಕಬ್ಜಾಗಳು ನೀವು ನೋಡಿದ್ದೀರಿ ಇದುವರೆಗೂ ದೊಡ್ಡ ದೊಡ್ಡ ನಾಯಕರು ಯಾವತ್ತಿಂದ ಹಿಂದಿನಿಂದ ನಮ್ಮನ್ನು ಆಳ್ಕೊಂಡೇ ಬಂದರು ನಾವು ಹಾಳಾಗಿರೋವರೆಗೂ ನಮ್ಮನ್ನು ಆಳ್ತಾನೆ ಇರ್ತಾರೆ ನಾವಿಲ್ಲಿ ಹೇಳ್ತಿರೋ ಪ್ರಜಾಕೀಯದಲ್ಲಿ ಹಾಳಾಗಬೇಡಿ ಅರಸರಾಗಿ ನೀವು ನಾಯಕತ್ವದ ಗುಣ ಬೆಳೆಸ್ಕೊಳ್ಳಿ ವಿಚಾರಗಳಿಗೆ ಓಟ್ ಹಾಕಿ ಕೇಳೋವಂಥ ಮನಸ್ಥಿತಿ ಬೆಳೆಸ್ಕೊಳ್ಳಿ ಓಟನ್ನು ಮಾರ್ಕೊಬೇಡಿ ಸೊ ಆ ಒಂದು ಬದಲಾವಣೆಗಳು ಪ್ರತಿಯೊಬ್ಬರಲ್ಲಿ ಆದಾಗ ಪ್ರಜಾಕೀಯ ಆಗುತ್ತೆ ಅಷ್ಟೇ ಎಸ್ ಅಲ್ಲಿ ರಾಜರಾಗ್ತಾರೆ ನಮ್ಮ ಪ್ರಜಾ ಪ್ರಭುತ್ವದಲ್ಲಿ ಮತದಾರರು ಅನ್ನೋದನ್ನ ಹೇಳ್ತಾ ಇದರ ಓಕೆ ಕಬ್ಜಾ ವಿಶೇಷತೆ ಏನು ಯಾವ ರೀತಿಯಾಗಿ ಕಬ್ಜಾ ಎಲ್ಲರನ್ನ ಕಬ್ಜಾ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅದರ ಎಲ್ಲ ಎಲಿಮೆಂಟ್ಸ್ ಗಳನ್ನ ಹೇಳದಿದ್ರು ಸ್ವಲ್ಪ ಸ್ವಲ್ಪ ಆದ್ರೂ ಜನರ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಉಪೇಂದ್ರ ಅವರು ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದೆ